My dear students, welcome to online classes. So in the last class, we have studied the merits of paper standards. So even today's, we have discussed about the demerits of paper standards. Atmiya vidyarthigale, ninniya taragathiyalli kagadada pramitiya anukoolategala bagge athava gunagala bagge naavu charchistha iddvi. Ivattina taragathiyalli ಕಾಗದದ ಪ್ರಮಿತಿಯ ಅನಾನುಕೂಲತೆಗಳು ಅವಗುಣಗಳು ಇವುಗಳ ಬಗ್ಗೆ ಕುರಿತು ಚರ್ಚಿಸ್ತಾ ಇರತಕ್ಕಂಥದ್ದು. ಸೊ ದ ಪೇಪರ್ ಸ್ಟ್ಯಾಂಡರ್ಡ್ ಸಫರ್ ಫ್ರಮ್ ದಿ ಫಾಲೋಯಿಂಗ್ ಸಮ್ ಆಫ್ ಡಿಫೆಕ್ಟ್ಸ್. ಸೊ ಕಾಗದದ ಪ್ರಮಿತಿ ಕೆಲವೊಂದಿಷ್ಟು ನೂನ್ಯತೆಗಳಿಂದ ಬಳಲ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಿದ್ರೆ ಆ ಕಾಗದದ ಪ್ರಮಿತಿಯಲ್ಲಿ ನಾವು ಗಮನಿಸ್ತಾ ಇರತಕ್ಕಂತಹ ಅನಾನುಕೂಲತೆಗಳು ಏನು? ವಾಟ್ ಆರ್ ದಿ ಡಿಫೆಕ್ಟ್ಸ್? What are the demerits of the paper standard? So the first one, exchange instabilities. So ಇಲ್ಲಿ ವಿನಿಮಯದ ಅಸ್ಥಿರತೆ, ಇದು ಕಾಗದದ ಪ್ರಮಿತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಒಂದು ಅವಗುಣವಾಗಿರ್ತಕ್ಕಂಥದ್ದು. ಸೊ ಎಕ್ಸ್ಚೇಂಜ್ ಇನ್ಸ್ಟೆಬಿಲಿಟಿ, ಸಿನ್ಸ್ ದ ಕರೆನ್ಸಿ ಹ್ಯಾಸ್ ನೋ ಲಿಂಕ್ ವಿತ್ ಎನಿ ಮೆಟಲ್ ಅಂಡರ್ ಪೇಪರ್ ಕರೆನ್ಸೀಸ್, ದೇರ್ ಆರ್ ವೈಡ್ ಫ್ಲಕ್ಚುವೇಷನ್ಸ್ in the foreign exchange rates. This adversely affects the country's international trade. Exchanging instabilities arises whenever external price move more than domestic prices. So ಇಲ್ಲಿ ಕಾಗದದ ಪ್ರಮಿತಿಯಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂಥ ಒಂದು ಪ್ರಮುಖ ಅನಾನುಕೂಲತೆ ಏನು ಅಂತಂದ್ರೆ, ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರದಲ್ಲಿ ವಿನಿಮಯ ದರ ಇಲ್ಲಿ ಸ್ಥಿರವಾಗಿರದೆ ಏರಿಳಿತವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತದೆ. ಆಂತರಿಕ ಬೆಲೆಗಳ ಏರಿಳಿತಗಳೊಡನೆ ನಾಣ್ಯದ ಮೌಲ್ಯವು ಅಥವಾ ಹಣದ ಮೌಲ್ಯವು ಸಹ ಬದಲಾವಣೆಯಾಗ್ತಕ್ಕಂಥದ್ದು. ಸೊ ಇದರ ಪರಿಣಾಮವಾಗಿ ವಿನಿಮಯ ದರದ ಸ್ಥಿಮಿತತೆಯನ್ನು ನಾವಿಲ್ಲಿ ಕಳೆದುಕೊಳ್ತಕ್ಕಂಥದ್ದು, ಇದು ಸ್ವಾಭಾವಿಕವಾಗಿ ಕಂಡು ಬರ್ತಕ್ಕಂಥದ್ದು. ವಿನಿಮಯ ದರದ ಅಸ್ಥಿಮಿತತೆಯೊಡನೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹೂಡಿಕೆ ಬಹಳಷ್ಟು ಒಂದು ಅನಾನುಕೂಲಕರವಾದಂಥ ಸ್ಥಿತಿಗೆ ಬರ್ತಕ್ಕಂಥದ್ದು ಅಥವಾ ಬಾಧಿತಗೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅನ್ನೋ. ಹಾಗಾಗಿ ಈ ಕಾಗದದ ಹಣದ ಪ್ರಮಿತಿಯಲ್ಲಿ ಆಂತರಿಕ ಬೆಲೆಯ ಏರಿಳಿತಗಳೊಡನೆ ಇಲ್ಲಿ ಹಣದ ಮೌಲ್ಯದಲ್ಲಿ ವ್ಯತ್ಯಾಸವಾಗಿ ಇಲ್ಲಿ ವಿನಿಮಯ ದರದಲ್ಲಿ ಕೂಡ ವ್ಯತ್ಯಾಸವಾಗ್ತಕ್ಕಂಥದ್ದು, ಆಗ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ವಿನಿಮಯ ದರ ಅಸ್ಥಿಮಿತತೆಯೊಡನೆ ವ್ಯಾಪಾರ ಮತ್ತು ಹೂಡಿಕೆ ಬಾಧಿತವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ. ಅಂಡ್ ಸೆಕೆಂಡ್ ಒನ್, ಇಂಟರ್ನಲ್ ಪ್ರೈಸ್ ಇನ್ಸ್ಟೆಬಿಲಿಟೀಸ್. ಸೊ ಆಂತರಿಕ ಬೆಲೆಯ ಅಸ್ಥಿರತೆಯು ಕೂಡ ಈ ಕಾಗದದ ಪ್ರಮಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇವನ್ ದಿ ಕಾಮನ್ಲಿ ಕ್ಲೈಮ್ಡ್ ಅಡ್ವಾಂಟೇಜಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್, ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ಪ್ರೈಸ್ ಸ್ಟೆಬಿಲಿಟೀಸ್ ಮೇ ನಾಟ್ ಬಿ ಅಚೀವ್ಡ್ ಇನ್ realities. So in fact the countries now on paper standard experience such a violent fluctuations in internal prices as they experienced under gold standard before. ಇಲ್ಲಿ ಕಾಗದದ ಹಣದ ಪ್ರಮಿತಿಯಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥ ಮತ್ತೊಂದು ಪ್ರಮುಖ ದೋಷ ಏನು ಅಂತಂದ್ರೆ ಆಂತರಿಕ ಬೆಲೆಯ ಅಸ್ಥಿಮಿತತೆಯನ್ನು ನಾವಿಲ್ಲಿ ಕಾಣ್ತಾ ಇರತಕ್ಕಂಥದ್ದು ಅನ್ನೋದು. ಯಾಕೆಂದ್ರೆ ಹಣದ ಪೂರೈಕೆಯ ಏರಿಳಿತದಿಂದ ಇಲ್ಲಿ ಬೆಲೆಯ ಮಟ್ಟದಲ್ಲಿ ಸ್ಥಿರತೆ ಕದಡತಕ್ಕಂಥದ್ದು, ಸ್ಥಿರತೆ ಕಂಡುಬಾರದೆ ಇರ್ತಕ್ಕಂಥದ್ದು. ಬೆಲೆಯ ಕುಸಿತ ಇಲ್ಲಿ ಉತ್ಪಾದನೆ, ವ್ಯಾಪಾರ, ವಾಣಿಜ್ಯ ಮೊದಲಾದಂತಹ ಕ್ಷೇತ್ರಗಳಿಗೆ ಕೆಡಕನ್ನು ಉಂಟು ಮಾಡತಕ್ಕಂಥದ್ದು ಅಥವಾ ಹಾನಿಯನ್ನು ಉಂಟು ಮಾಡಿದರೆ ಬೆಲೆ ಏರಿಕೆಯು ಅನುಭೋಗದ ಮೇಲೆ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದು. ಸೊ ಇವತ್ತಿನ ಯುಗದಲ್ಲಿ ಈ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಏರಿಕೆಯು ಮಿತಿಮೀರಿದ ಹಣದ ಪೂರೈಕೆಯ ಒಂದು ಅವಿಭಾಜ್ಯ ಪರಿಣಾಮವಾಗಿರ್ತಕ್ಕಂಥದ್ದು. ಬೆಲೆ ಏರಿಕೆಯ ಸಾಮಾನ್ಯ ಜನರ ಮೇಲೆ ಬಹಳಷ್ಟು ನಿರ್ದಯವಾಗಿರ್ತಕ್ಕಂತಹ ಒಂದು ಆಪತ್ಕಾರಿ ಪರಿಣಾಮವನ್ನು ಬೀರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ಇಲ್ಲಿ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಹಣದ ಪೂರೈಕೆಯನ್ನು ಹೆಚ್ಚಿಸ್ತಕ್ಕಂಥ, ಹಣದ ಪೂರೈಕೆಯನ್ನು ಕುಗ್ಗಿಸ್ಲಿಕ್ಕೆ ಈ ಕಾಗದದ ಪ್ರಮಿತಿಯಲ್ಲಿ ಅವಕಾಶ ಇರೋದ್ರಿಂದ ಇಲ್ಲಿ ಸಹಜವಾಗಿ ಆಂತರಿಕ ಬೆಲೆಯ ಮಟ್ಟವನ್ನು ಸ್ಥಿರವಾಗಿ ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು.
सो इल्ली बेले कुसितवाद्रे उत्पादने आगिरबहुदु व्यापार वाणिज्य मोदलाद क्षेत्रगळिगे हानि उंटागतक्कंतद्दु ओंदु वेळे बेले हेच्चळवाद ಹಣದ ಪೂರೈಕೆ ಹೆಚ್ಚಳವಾಗುವುದರ ಮೂಲಕ ಬೆಲೆಯೇರಿಕೆ ಹೆಚ್ಚಳವಾಗ್ತಾ ಹೋದಾಗ ಅನುಭೋಗಿಗಳ ಮೇಲೆ ದುಷ್ಪರಿಣಾಮ ಬೀರತಕ್ಕಂತದ್ದನ್ನು ನಾವಿಲ್ಲಿ ಕಾಣುತ್ತೇವೆ ಹಾಗಾಗಿ ಇಲ್ಲಿ ಕಾಗದದ ಪ್ರಮಿತಿ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರೋದ್ರಿಂದ ಆಂತರಿಕವಾಗಿ ಬೆಲೆಯ ಮಟ್ಟವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ನೆಕ್ಸ್ಟ್ ಥರ್ಡ್ ಒನ್ ಡೇಂಜರ್ ಆಫ್ ಇನ್ಫ್ಲೇಷನ್ ಸೊ ಇಲ್ಲಿ ಹಣದುಬ್ಬರದ ಒಂದು ಭಯ ಕಾಡ್ತಾ ಇರತಕ್ಕಂತದ್ದು ಕಾಗದದ ಪ್ರಮಿತಿಯಲ್ಲಿ ಅನ್ನೋದು ಸೊ ಪೇಪರ್ ಸ್ಟ್ಯಾಂಡರ್ಡ್ ಆಸ್ ಎ ಡೆಫಿನೆಟ್ ಬೇಸಸ್ ಟುವರ್ಡ್ಸ್ ದಿ ಇನ್ಫ್ಲೇಷನ್ ಬಿಕಾಸ್ ದೇರ್ ಈಸ್ ಆಲ್ವೇಸ್ ಎ ಪಾಸಿಬಿಲಿಟೀಸ್ ಆಫ್ ಓವರ್ ಇಶ್ಯೂ ಆಫ್ ಕರೆನ್ಸೀಸ್ ಸೊ ದ ಗವರ್ನಮೆಂಟ್ ಅಂಡರ್ ಪೇಪರ್ ಸ್ಟ್ಯಾಂಡರ್ಡ್ ಜನರಲಿ ಹ್ಯಾಸ್ ಎ ಟೆಂಡೆನ್ಸಿ ಟು ಯೂಸ್ ಮ್ಯಾನೇಜ್ಡ್ ಕರೆನ್ಸಿ ಟು ಕವರ್ ಅಪ್ ಇಟ್ಸ್ ಎ ಬಜೆಟ್ ಡೆಫಿಸಿಟ್ So the result is a inflationary rises in price with all its evil effects. Iriti so kagadada pramitiyalli naavu edrista irthakkanta bahu dodda samasye enu andre hanadubbarada samasye annu. So yaake illi hanadubbara hechchalavagutte antandre kagadada pramitiyu illi yavaglu mitimirida pramanada hanada chalavanige illi ondu avakasha irodrinda ಹೊಸ ಹೊಸ ಹಣವನ್ನು ಚಲಾವಣೆಗೆ ತರೋದ್ರಿಂದ ಈ ಪ್ರಮಿತಿಯಲ್ಲಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ಆಧುನಿಕ ಸರ್ಕಾರವು ಒಂದಲ್ಲ ಒಂದು ರೀತಿಯ ಕಾರಣದಿಂದಾಗಿ ಮಿತಿಮೀರಿದ ಹಣವನ್ನು ಅಭಿವೃದ್ಧಿಗಾಗಿ ಚಲಾವಣೆಗೆ ತರ್ತಕ್ಕಂಥದ್ದು ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಆರ್ಥಿಕತೆಯಲ್ಲಿ ಅಸಮತೋಲನವನ್ನು ಸೃಷ್ಟಿಸಿ ಇದು ಹಲವಾರು ದುಷ್ಪರಿಣಾಮಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಸೊ ಇವತ್ತು ಹಿಂದುಳಿದಂಥ ದೇಶಗಳಲ್ಲಿ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಅನಾಭಿವೃದ್ಧಿ ದೇಶಗಳಲ್ಲಿ ಆ ದೇಶಗಳು ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕೊರತೆಯ ಹಣಕಾಸು ನೀತಿಯನ್ನು ಅಥವಾ ಕೊರತೆಯ ಮುಂಗಡ ಪತ್ರವನ್ನು ಅನುಸರಿಸೋದ್ರ ಮೂಲಕ ಸೊ ಹೆಚ್ಚು ಹೆಚ್ಚು ಹಣವನ್ನು ಪೂರೈಕೆ ಮಾಡೋದ್ರಿಂದ ಇಲ್ಲಿ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆಯ ಮಟ್ಟ ನಿರಂತರವಾಗಿ ಹೆಚ್ಚಳವಾಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಇದರಿಂದ ಹಣದುಬ್ಬರದ ಸಮಸ್ಯೆ ಎದುರಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು ಸೊ ಇವತ್ತು ಕಾಗದದ ಹಣ ವ್ಯವಸ್ಥಿತ ಹಣದ ಪ್ರಮಿತಿಯಾಗಿರೋದ್ರಿಂದ ಇದನ್ನ ಹಣಕಾಸು ಪ್ರಾಧಿಕಾರ ಸಂಸ್ಥೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಹಣವನ್ನು ಹೆಚ್ಚಿಸ್ತಕ್ಕಂಥ ಹಣದ ಪೂರೈಕೆಯನ್ನು ಹೆಚ್ಚಿಸ್ತಕ್ಕಂಥ ಕುಗ್ಗಿಸ್ತಕ್ಕಂತಹ ಸ್ಥಿತಿಸ್ಥಾಪಕತ್ವದ ಗುಣವನ್ನು ಹೊಂದಿರೋದ್ರಿಂದ ಹಿಂದುಳಿದಂತಹ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಸೊ ಹಣದ ಅವಶ್ಯಕತೆ ಹೆಚ್ಚಳವಾಗಿದ್ದಾಗ ಇಲ್ಲಿ ಆ ದೇಶಗಳು ಕೊರತೆಯ ಮುಂಗಡ ಪತ್ರವನ್ನು ಅನುಸರಿಸಿ ಹೆಚ್ಚು ಹೆಚ್ಚು ಹಣದ ಪೂರೈಕೆಯ ಮೂಲಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇರೋದ್ರಿಂದ ಹಣದ ಪೂರೈಕೆ ಹೆಚ್ಚಾಗಿ ಬೆಲೆಗಳ ಮಟ್ಟ ಹೆಚ್ಚಳವಾಗುವುದರ ಮೂಲಕ ಹಣದುಬ್ಬರದ ಸಮಸ್ಯೆ ಇಲ್ಲಿ ಎದುರಾಗ್ತಕ್ಕಂಥದ್ದು ಅನು ನೆಕ್ಸ್ಟ್ ಫೋರ್ತ್ ಒನ್ ಡೇಂಜರ್ ಆಫ್ ಮಿಸ್ಮ್ಯಾನೇಜ್ಮೆಂಟ್ ಸೊ ದ ಪೇಪರ್ ಕರೆನ್ಸಿ ಸಿಸ್ಟಮ್ ಕ್ಯಾನ್ ಸರ್ವ್ ದ ಕಂಟ್ರೀಸ್ ಓನ್ಲಿ ಇಫ್ ಇಟ್ ಈಸ್ ದ ಪ್ರಾಪರ್ಲಿ ಅಂಡ್ ಎಫಿಷಿಯಂಟ್ಲಿ ಮ್ಯಾನೇಜ್ ಸೊ ಇವನ್ ದಿ ಮೈನರ್ ಮಿಸ್ಟೇಕ್ in the management of paper currencies can bring such a so distress result that they cannot be so conceived of in any other of the monetary standard so if the government issues little more or little less currencies then what is required for maintaining price stabilities it may be led to the so cumulative inflation or cumulative ಇನ್ಫ್ಲೇಷನ್ಸ್ ಇಲ್ಲಿ ಹಣದ ಕಾಗದದ ಹಣದ ಪ್ರಮಿತಿಯಲ್ಲಿ ನಾವು ಗಮನಿಸ್ತಾ ಇರತಕ್ಕಂಥ ಮತ್ತೊಂದು ಪ್ರಮುಖ ಅವಗುಣ ಅಥವಾ ಅನಾನುಕೂಲತೆ ಏನು ಅಂತಂದರೆ ಇಲ್ಲಿ ಹಣಕಾಸು ಪ್ರಾಧಿಕಾರ ಸಂಸ್ಥೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಏನಾದರೂ ಮಿಸ್ಮ್ಯಾನೇಜ್ಮೆಂಟ್ ಮಿಸ್ಟೇಕ್ ಮಾಡಿದರೆ ಏನಾದರೂ ಒಂದು ಸ್ವಲ್ಪ ಸೊ ಆ ಒಂದು ಕಾಗದದ ಹಣದ ಒಂದು ನಿರ್ವಹಣೆಯಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಹಣದುಬ್ಬರದ ಸಮಸ್ಯೆಯೂ ಆಗಬಹುದು ಅಥವಾ ಕುಗ್ಗು ಪ್ರಸರಣದ ಸಮಸ್ಯೆಯೂ ಕೂಡ ಆಗಬಹುದು ಅನ್ನೋದು ಹಾಗಾಗಿ ಇಲ್ಲಿ ಕಾಗದದ ಹಣದ ಪ್ರಮಿತಿಯಲ್ಲಿ ಹಣಕಾಸಿನ ನಿರ್ವಹಣೆಯನ್ನ ನಾವು ತರ್ಕಬದ್ಧವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸರ್ಕಾರ ಮತ್ತು ಹಣಕಾಸು ಪ್ರಾಧಿಕಾರ ಸಂಸ್ಥೆ
ಏನಾದರೂ ಸ್ವಲ್ಪ ಅಜಾಗರೂಕತೆ ಉಂಟಾಯಿತು ಅಂತಂದರೆ, ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ, ಇಲ್ಲಿ ಹಣದುಬ್ಬರದ ಸಮಸ್ಯೆಯು ಉಂಟಾಗಬಹುದು ಅಥವಾ ಕುಗ್ಗು ಪ್ರಸರಣದ ಸಮಸ್ಯೆಯು ಕೂಡ ಉಂಟಾಗತಕ್ಕಂತಹ ಸಾಧ್ಯತೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ. ಆ್ಯಂಡ್ ಫಿಫ್ತ್ ಒನ್, ಲಿಮಿಟೆಡ್ ಫ್ರೀಡಮ್. ಇಲ್ಲಿ ಮಿತವಾದ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು, ಕಾಗದದ ಪ್ರಮಿತಿಗೆ ಮಿತವಾದ ಸ್ವಾತಂತ್ರ್ಯ ಇರ್ತಕ್ಕಂಥದ್ದನ್ನು ನಾವು ಕಾಣ್ತದೆ. ಇನ್ ದಿ ಪ್ರೆಸೆಂಟ್ ವರ್ಲ್ಡ್ ಆಫ್ ಎಕನಾಮಿಕ್ ಡಿಫೆನ್ಸ್, ಇಟ್ ಈಸ್ ದಿ ಆಲ್ಮೋಸ್ಟ್ ಇಂಪಾಸಿಬಲ್ ಫಾರ್ ಎ ಪರ್ಟಿಕ್ಯುಲರ್ ಕಂಟ್ರೀಸ್ ಟು ಐಸೋಲೇಟ್ ಇಟ್ ಸೆಲ್ಫ್ ಆ್ಯಂಡ್ ರಿಮೈನ್ ಅನ್ಎಫೆಕ್ಟೆಡ್ ಫ್ರಾಮ್ ದಿ ಇಂಟರ್ನ್ಯಾಷನಲ್ ಎಕನಾಮಿಕ್ ಫ್ಲಕ್ಚುಯೇಷನ್ ಸಿಂಪ್ಲಿ ಬೈ ದಿ ಅಡಾಪ್ಟಿಂಗ್ ಪೇಪರ್ ಸ್ಟ್ಯಾಂಡರ್ಡ್. ಸೊ ಈ ಕಾಗದದ ಪ್ರಮಿತಿ ಮಿತವಾದ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥದ್ದು, ಅಂದರೆ ಇದು ರಾಷ್ಟ್ರೀಯ ಪ್ರಮಿತಿ ಆಗಿರ್ತಕ್ಕಂಥದ್ದು, ಇದು ಅಂತಾರಾಷ್ಟ್ರೀಯ ಪ್ರಮಿತಿ ಅಲ್ಲ. ಸೊ ಒಂದು ದೇಶದ ಕಾಗದದ ಹಣ ತನ್ನ ದೇಶದ ವ್ಯಾಪ್ತಿಯ ಒಳಗೆ ಮಾತ್ರ ಸ್ವಾತಂತ್ರ್ಯವನ್ನು ಹೊಂದಿರುತ್ತೆ, ಸೊ ವ್ಯವಹಾರಿಕ ಚಟುವಟಿಕೆಯಲ್ಲಿ ಚಲಾವಣೆಯಾಗಲಿಕ್ಕೆ ಅನ್ನೋದು. ಅದೇ ಆ ದೇಶದ ಹಣ ಬೇರೊಂದು ದೇಶದಲ್ಲಿ ವ್ಯವಹಾರಿಕವಾಗಿ ಬಳಕೆಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಕಾಗದದ ಹಣಕ್ಕೆ ಮಿತವಾದ ಒಂದು ಸ್ವಾತಂತ್ರ್ಯ ಇರ್ತಕ್ಕಂಥದ್ದು. ಈ ಪ್ರಮಿತಿ ಕೇವಲ ಆಂತರಿಕ ಪ್ರಮಿತಿಯಾಗಿರೋದ್ರಿಂದ, ಹಾಗೆಯೇ ಈ ಪ್ರಮಿತಿಯಲ್ಲಿ ಮುಖ್ಯವಾಗಿ ಕಾಗದದ ಹಣ ಚಲಾವಣೆಯಲ್ಲಿರೋದ್ರಿಂದ, ಈ ಕಾಗದದ ಹಣಕ್ಕೆ ವಿದೇಶಗಳಲ್ಲಿ ಯಾವ ಮೌಲ್ಯವೂ ಕೂಡ ಇರೋದಿಲ್ಲ. ಅಷ್ಟೇ ಅಲ್ಲ, ಒಂದು ದೇಶದ ನಾಣ್ಯವನ್ನ ಬೇರೆ ದೇಶಗಳ ನಾಣ್ಯಕ್ಕೆ ಪರಿವರ್ತಿಸುವುದು ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂತಹ ಕಾರ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಗದದ ಹಣದ ಪ್ರಮಿತಿ ಮಿತವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಂಡ್ ಲಾಸ್ಟ್ ಒನ್, ಅಬ್ಸೆನ್ಸ್ ಆಫ್ ಆಟೋಮೆಟಿಕ್ ವರ್ಕಿಂಗ್. ಸೊ ದ ಪೇಪರ್ ಸ್ಟ್ಯಾಂಡರ್ಡ್ ಡಸ್ ನಾಟ್ ಫಂಕ್ಷನ್ ಆಟೋಮೆಟಿಕಲಿ. ಟು ಮೇಕ್ ಇಟ್ ಎ ವರ್ಕ್ ಪ್ರಾಪರ್ಲಿ ದ ಗೌರ್ಮೆಂಟ್ ಹ್ಯಾಸ್ ಟು ಇಂಟರ್ಫೇರ್ ಫ್ರಾಮ್ ಟೈಮ್ ಟು ಟೈಮ್. ಇಲ್ಲಿ ಕಾಗದದ ಹಣ ಸ್ವಯಂಚಾಲಿತವಾಗಿ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಈ ಕಾಗದದ ಹಣ ಆರ್ಥಿಕ ವ್ಯವಹಾರಗಳಲ್ಲಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸಬೇಕು ಅಂತಂದರೆ, ಇಲ್ಲಿ ಕಾಲಕಾಲಕ್ಕೆ ಆ ಒಂದು ಹಣಕಾಸಿನ ಚಟುವಟಿಕೆಯಲ್ಲಿ ಸೊ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗ್ತಕ್ಕಂಥದ್ದು, ಅಥವಾ ಕಾಗದ ಹಣದ ಪ್ರಮಿತಿಯ ಒಂದು ಸಂಸ್ಥೆ, ಹೌದಾ, ಸೊ ಹಣಕಾಸು ಪ್ರಾಧಿಕಾರ ಸಂಸ್ಥೆಯಾಗಲಿ ಅಥವಾ ಸರ್ಕಾರ, ಇಲ್ಲಿ ಕಾಲಕಾಲಕ್ಕೆ ಮಧ್ಯಪ್ರವೇಶ ಮಾಡಿದಾಗ ಮಾತ್ರ ಹಣ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಸ್ವತಃ ಹಣವೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸೋದಿಲ್ಲ ಕಾಗದದ ಹಣ ಅನ್ನೋದು. ಸೊ ದೀಸ್ ಆರ್ ದಿ ಡಿಮೆರಿಟ್ಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್. ಇವಿಷ್ಟು ಕಾಗದದ ಹಣದ ಪ್ರಮಿತಿಯ ಅನಾನುಕೂಲತೆಗಳು. ಸೊ ಇಲ್ಲಿಗೆ ಈ ಮೊದಲನೆಯ ಅಧ್ಯಾಯ ಮುಕ್ತಾಯವಾಯಿತು. ಸೊ ಒನ್ ಟು ಡೇಸ್ ಇನ್ ದಿಸ್ ಟಾಪಿಕ್, ಎಂಡ್ ಆಫ್ ದಿ ಫಸ್ಟ್ ಯೂನಿಟ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಸೊ ಸೆಕೆಂಡ್ ಯೂನಿಟ್. ಥ್ಯಾಂಕ್ ಯು ಮೇಡಮ್.